ಶಾಸಕರಾದಂಥ ಸತೀಶ್ ರೆಡ್ಡಿಯವರು ಹಿಂದುಳಿದ ವರ್ಗದ ಅದು ಯಾವುದೇ ಜಾತಿಯಾಗಿರ್ಬೋದು ಬಡವರಿಗೆ ಸುಮಾರು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಸೊ ಈಗ ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಪ್ರತಿ ಮನೆಗೂ ಹಿಂದುಳಿದ ವರ್ಗಕ್ಕೆ ಹೋದರೆ ನಮ್ಮ ಶಾಸಕರು ಮಾಡಿರುವಂಥ ಒಂದು ಕಾರ್ಯಗಳನ್ನು ಗಮನಿಸಿ ಯಾದವ ಜನಾಂಗಕ್ಕೆ ನಮ್ಮಲ್ಲಿ ಒಂದು ಚೌಳ್ರಿಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೂ ಯಾವುದೇ ಒಂದು ಹಿಂದುಳಿದ ವರ್ಗ ಹೋದರೆ ಇಂಥ ಕೆಲಸ ಇಲ್ಲ ಅಂತಂದು ಅವರು ತಮ್ಮ ಸ್ವಂತ ಅಣ್ಣ ತಮ್ಮಂದಿರ ಥರ ಹಿಂದುಳಿದ ವರ್ಗದವ್ರು ನೋಡಿ ಎಲ್ಲ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ ಸರ್. ಸರ್, ಎಸ್ ಸಿ ಎಸ್ ಟಿ ಇರ್ಬೋದು, ಇಲ್ಲ ಯಾದವ ಇರ್ಬೋದು, ಕುರುಬರು ಕಡಿಮೆ ಇದ್ರೂ ಅವ್ರಿಗೂ ಇರ್ಬೋದು, ಇಲ್ಲ ಅಗಸರು ಇರ್ಬೋದು, ಆಮೇಲೆ ಬೆಸ್ತ್ರು ಇರ್ಬೋದು, ರಾಜು ಜನಾಂಗದ ಇರ್ಬೋದು. ಈಗ ಬಿ ಬಿ ಎಂ ಪಿ ವತಿಯಿಂದ ಬಡವರ್ಗೋಸ್ಕರ ಪ್ರತಿ ಮನೆಗೂ 5-5 ಲಕ್ಷ ಫ್ರೀಯಾಗಿ ಬಂದಿರೋ ಸುಮಾರು ಕೊಟ್ಟಿದ್ದಾರೆ. ಆಮೇಲೆ ಇತ್ತೀಚೆಗೆ ದ್ವಿಚಕ್ರ ವಾಹನಗಳನ್ನು ಕೊಟ್ಟಿದ್ದಾರೆ, ಅಂಗವಿಕಲಿಗರಿಗೆ 3 ಚಕ್ರದ ವಾಹನಗಳನ್ನು ಕೊಟ್ಟಿದ್ದಾರೆ, ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಸರ್, ನಮ್ಮ ಪ್ರಕಾರ ಓದ್ ಸಲಿಗಿಂತ ಇನ್ನೂ ಹೆಚ್ಚು ಸುಮಾರು ಕಳೆದ ವಾರ 60,000 ಬಂದಿರೋದ್ರಿಂದ ಈ ಸಲ 1 ಲಕ್ಷ ಹತ್ರ ಬರ್ಬೋದು. ಆಮೇಲೆ ನಮ್ಮ ಯಾದವ ಜನಾಂಗದಲ್ಲಿ ಬಹುಶಃ ಒಂದು 80% ಭಾರತೀಯ ಜನತಾ ಪಕ್ಷದ ಪರವಾಗಿ ನಿಂತಿದ್ದೀರಿ ಸರ್. ಎಲ್ಲ ಹಿಂದುಳಿದ ವರ್ಗದವ್ರಿಗೆ ಸಮಾನತೆಯಿಂದ ನೋಡಿರೋದ್ರಿಂದ ದಯವಿಟ್ಟು ಎಲ್ಲ ಹಿಂದುಳಿದ ವರ್ಗದವರು ಶಾಸಕರಿಗೆ ಬೆಂಬಲವನ್ನು ಸೂಚಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್.